ಆಗತ್ತ ಮುಂದ ಸರ್. ಓಕೆ ಎದ್ದೇಳ್ಬೇಕು ಸರ್, ಕೇಳ್ತಾ ಮತ್ತೆ ಸರ್ ಸಲ್ಯೂಟ್ ಸರ್. ಲೇ ಹೇಳೋದ ನಾನು ವರ್ಷ ಮಾಡಿದೆ, ಅದರಲ್ಲಿ ಭರತನಾಟ್ಯ ಮಾಡಿದೆ ಅಲ್ಲೇ. ಇಲ್ಲ ಸರ್, ಸಲ್ಯೂಟ್ ಮಾಡಿ ಮಾಡ್ದಲ್ಲೇ. ಹೌದೇನು ಸರ್, ಸಲ್ಯೂಟ್ ಸರ್. ಲೇ ಸಲ್ಯೂಟ್ ಮಾಡೋದಿ ಬೇರೆ ದೇವ್ರ ಮಾಡೋದು ನಿಂದ್ರ ಸುಮ್ಕೆ. ಆಯ್ತು ಸರ್, ಕುಂದ್ರ ನಿಂದ್ರಲ್ಲೇ ಸರ್. ನೀವ್ ಹೇಳ್ತಾರಲ್ಲ, ನಾ ಎಷ್ಟು ಮಾಡ್ತೀನೋ ಅಷ್ಟೇ ಮಾಡ್ಬೇಕು. ನೀವು ಏನೊಂದು ಫಸ್ಟ್ ಪಿರಿಯಡ್ ಲೆಸನ್ ಮಕ್ಕಳ ನೋಡ್ರಿ ಸರ್. ಫಸ್ಟ್ ಪಿರಿಯಡ್? ಹೌದು ಸರ್. ಇದೇ ಫಸ್ಟ್ ಪಿರಿಯಡ್ ಲೇ ಸರ್. ಗೊತ್ತಿದ್ದಿಲ್ಲ ಸರ್. ಏನ್ ಗೊತ್ತಿತ್ತು ಸರ್? ಊಟ ಅಣ್ಣದ್ ಬೇಳೆ ಹಾಕದ್ ಸರ್. ಬೇಳೆ ಹಾಕೋದಂದ್ರೆ ಸರ್ ಹಿಂಗ ಹಿಂಗ ಹಾಕ್ತಾರಲ್ಲ ಸರ್. ಹಿಂಗ ಹಿಂಗ ಏನಂತಾರಲ್ಲ ಸರ್? ಚಕ್ಲಿ ಸರ್. ಚಕ್ಲಿ ನೋಡ್ ಮಗನಿಗ ಸರ್. ನೀವ್ ಅಷ್ಟು ಕಳಿಸಿರಿ ಸರ್. ಏ ಸಂಕಲ್ಲ ನಾನೇ ಅಲ್ಲ ಯಪ್ಪ ಸರ್. ನೀ ಅಂತ ಸರ್ ಸುಮ್ಕಿರ್ಬೇಕಷ್ಟೇ. ಎಲ್ಲ ಏನು ನೋಡಿದ್ರ ನನ್ಗೆ ನಿದ್ದೆ ಬರಕತ್ತೆ ಸರ್. ಗೋವಾ ಸರ್ ಅಲ್ಲೇ ಐತಲ್ಲ ಇದಾನೆ ಸರ್ ಗೋವಾ. ಏ ನೋಡ್ರಿ ಸರ್, ಹಿಂದ ನೋಡ್ರಿ ಸರ್, ಚಂದ ನೋಡ್ರಿ ಸರ್. ಮಂಕಿ ಸರ್ ಸರ್. ಏ ನೋಡ್ಲೆ ಜಾಸ್ತಿ ಆಗತ್ತ ನೋಡ್ಲೆ. ಏ ನಾನು ಅಂದ್ರೆ ಎಲ್ಲ ಸುಮ್ಮನಿದ್ರ. ಏ ಎದಳೆ, ಏ ಎದಳೆ, ಏ ಎದಳೆ ಹೇಳ ಸರ್. ಯೋ ಸರ್ ಏನ್ ಮಾಡಿದ್ ಸರ್ ನೀವು? ಏ ನಾನಂತೂ ಬರ್ದಿಲ್ಲ. ಏ ನೀವೆಲ್ಲ ನೋಡಿಲ್ಲ, ನಾನಂತೂ ಬರ್ದಿಲ್ಲ. ಅವ್ನು ನೋಡ್ಲೆ ಏನ್ ಸರ್? ಏ ನೋಡ್ಲೆ ಅಪ್ಪ ಸರ್. ಆಯ್ತು ಸರ್, ಹೋಯ್ತು ಹೋಯ್ತು ಸರ್. ಹೋಯ್ತು ಸರ್, ಫೋನ್ ಕೊಡ್ರಿ ಸರ್. ಫೋನ್ ತಗೋ ಹೋಗು ಅಡಿ. ಹಲೋ ಆಂಬುಲೆನ್ಸ್ 108 ಜಲ್ದಿ ಬರ್ರಿ, ಇಲ್ಲಿ ಪೇಷಂಟ್ ಇದಾರೆ ಸರ್. ಸರ್ ಯಾರು ಹೊಡ್ದಾರ ಸರ್? ಇಲ್ಲ ನಾನು ಯಾವಾಗ ಹೊಡ್ದೇನೆ ಅಲ್ಲ. ಇವ್ ನೋಡ್ತಾ ನೋಡಿ ಸರ್. ಹೊಡಿಲ್ಲ ಏನ್ ಸರ್? ಏ ಯಾಕೆ ತಗೊಂಡು ಹೋಗಿದ್ದಿಲ್ಲ ಫೋನ್? ಇಲ್ಲಿಗೆ ಬೇಕಿತ್ತು ಸರ್. ಯಾತಕ್ಕೋ ಗೊತ್ತಿಲ್ಲ ಸರ್. ಯಾಕೆ ಫೋನ್ ಮಾಡಿದ್ದು? ನಾನೇ ಪೇಷಂಟ್ ಅಲ್ಲ. ಫೋನ್ ಮಾಡಿದ ಸರ್. ನಾ ಅತಿ ಕೇಳ್ಬಿಟ್ಟಿ ಸರ್. ಹೊಡಿದ ಸುಮ್ಗಿರ್ಲೆ ಸರಿ. ಏ ನಿನ್ ಇವನಗನಾಗತ್ತೀನಿ ಇಲ್ಲ ಯಾರ್ಲ ಇವನು? ನೀ ಹೇಳೋದನ ವರ್ಷ ಆಗ್ತೈತಿ ಸರ್. ಯಾರ ಅಂದಿದ್ದು ಸರ್? ಯವ್ವಾ ಸರ್, ನಾನ್ ಇವಾಗ ಮುಕ್ಕೊಂಡಿಲ್ಲ ಸರ್, ಅವಾಗ ನನ್ ಕನ್ಸಿನಲ್ಲಿ ಬಂದಿತ್ತು ಸರ್. ಲೇ ನೀನು ಸರ್ ಇಲ್ಲ ಬಂದು ಮತ್ತೆ ಸರ್ ಹೊಡಿಬ್ಯಾಡ್ರಿ ಸರ್. ಯಾರ ಬಂದೆ ಸರ್? ಏನ್ ಕಲ್ದಿಲ್ಲ ನೀವು? ಕಲ್ಸ ಹಾಕತ್ತಿರಲ್ಲ. ಲೇ ನಮ್ಗೆ ಹೇಳ್ತಿನಲ್ಲ ಮತ್ತೆ ಸುಮ್ನಿಂದ್ರಿಲ್ಲ. ಏ ಸರಿ ಲೇ ನಿಂಗೆ ಅಂದ್ರೆ ಇವ್ನಿಗೆ ಅನ್ನೋದಿನಿ. ಏ ಯಾರ ನಾನು ನೂರು ಮತ್ತು ಪೈಸಾನ್ ಸರ್ ಬಂಗ್ ಕೊಡ್ದಾರ. ಎಲ್ಲಿದ್ದಾರೆ ಇವರು? ಲೇ ಹೋಗ ಸುಮ್ಗೆ. ಏ ಹೋಗ್ಲೆ. ಏ ಎಲ್ಲಿದ್ದಾರೆ ಇವರು ಸರ್? ಹಿಂಗ ಹಂಗಲ್ಲ ಸರ್. ಲೇ ಡೈರೆಕ್ಟ್ ಹಂಗ ಆಗಲ್ಲ ಅಲ್ಲ ನಿಂಗೆ ಹೋಗ್ಯಾರ ಸರ್. ಏ ಸುಮ್ಕಿರ್ಲೆ, ನಾ ಕರ್ಕೊಂಬಾ. ನೀನು ಹೋಗ್ಲಿ ಕರ್ಕೊಂಬಾ, ಬೇಡ ಬಾ. ನೀವೇ ಬ್ಯಾಕ್ ಮಾಡ್ಬರ್ತೀವಿ ಅವ್ರ ದಿನ. ನಾನು ಹೇಳ್ತೀನಿ ಲೇ ಕ್ಲಾಸ್ ಮಾನಿಟರ್ ಲೇ ಕ್ಲಾಸ್ ಮಾನಿಟರ್ ಕೇಳಿ ಲೇ ಕಳ್ಳೋರ್ ಅಂತ ಕೇಳಿಲ್ಲ ನಾನೇ ಸರ್. ನೀನ್ ಅನ್ಕೊಳ್ಳ? ಇಲ್ಲ ಸರ್ ಮಾನಿಟರ್ ಬೈ ಮಿಸ್ಟೇಕ್ ಆಗಿರ್ಬೋದು. ಏ ಆ ತಿಂದಿನ ಬಾ. ಆಯ್ತು ಸರ್. ಇವತ್ತು ಲೆಸನ್ ಕ್ಲಾಸ್ ಮಾನಿಟರ್ ಸರ್ ನನಗೆ ಅಂದರ್ ಲೇ. ಸರ್ ಹೆಸರು ಬಿದ್ದ ಸರ್. ಯಾರು ಯಾರು ಹೇಳ್ಬಿದ್ದ ಸರ್? ಇತ ಆಗಿ ಇತ್ತಗ್ ಮಾತಾಡನ್ ಸರ್. ಇತಂದ ಹೆಸರು ಬಿತ್ತಿಲ್ಲ ಸರ್. ಇತ ಆಗಿ ಅತ್ತಗ್ ಮಾತಾಡನ್ ಸರ್. ಅತಂದ ಹೆಸರು ಇತಂದ ಹೆಸರು ಬಿತ್ತಿಲ್ಲ ಸರ್. ಇತ ಆಗಿ ಇಲ್ಲ ಸಿಂದ ಅಲ್ಲಿ ಹೋಗ್ಯಾನ್ ಸರ್. ಇತ್ತಗ್ ಮಾತಾಡನ್ ಸರ್. ಅತಂದ ಹೆಸರು ಬಿತ್ತಿಲ್ಲ ಸರ್. ಬಿತ್ತ ಇತ ಈವ್ನಿಂಗ್ ಮಾತಾಡನ್ ಸರ್. ಇತ ಅಂದ್ರೆ ಈವ್ನಿಂಗ್ ಮಾತಾಡನ್ ಸರ್.
ಇಬ್ಬರದ್ದು ಬಿತ್ತು ಬಿತ್ತಿಲ್ಲ ಸರ್, ಎಲ್ಲರ ಬಿದ್ದೆ ಸರ್. ಹೇಳಿಲ್ಲ ಡೈರೆಕ್ಟ್ ಇಲ್ಲ ಸರ್, ಅವ್ರು ಮಾತಾಡ್ಯಾರ ಸರ್. ಮಾತಾಡೋಣ ಅಲ್ವಾ, ಹೇಳ್ರಿ ಸರ್. ಈ ತರ ಏನ್ ಮಾತಾಡೋಣ? ಎಸ್ ಈ ತರ ಏನ್ ಮಾತಾಡೋಣ? ಎಸ್ ಸರ್. ಈ ತರ ಹಿಂಗೆ ಹೋಗ್ಬೋದಲ್ಲ, ಹಿಂಗೆ ಹೋಗ ನೀವು ಸರ್. ಅತಿಗೆ ಕೇಳ್ರಿ ಸರ್, ಹಿಂಗಾಗಿ ಮತ್ತೆ ಹೇಳೋರು ಸರ್. ಅವರು ಸುಂಗಿರ್ಬೇಕಷ್ಟೇ. ಟ್ಯೂಷನ್ ಯಾರ್ಯಾರು ಬರ್ತಿಲ್ಲ? ಯಾಕಂದ್ರೆ ಸರ್ ನಿಮ್ಗೆ ಯಾರಾದ್ರೂ ಕಂಡು ಬಿಡ್ತಾರಲ್ಲ ಸರ್, ಅದಕ್ಕೆ ಪ್ರೀತಿ ನೋಡ್ಲಿ ಸರ್. ನೀವೇ ಸರ್ ತೊಡಿ ಬಿಟ್ರಿ ಸರ್. ಮತ್ತೆ ಸುಂಕಿರ್ಲೇ ಕ್ಲಾಸ್ ಮಾಡ್ತಾರೆ ನಿನ್ನಲ್ಲಿ. ಹೋಗ್ಲೇ ಎಷ್ಟು ಕೆಲಸ ಮಾಡ್ಕೊಳ್ತಾ ನಿಂದ್ರಲೇ. ಏ ಎಲ್ಲಿಂದ್ರಲೇ ಸರ್? ಎಮರ್ಜೆನ್ಸಿ ಫೋನ್ ಬಂದಿತ್ತು, ಬರ್ತೀನಿ 5 ನಿಮಿಷ. ಎಸ್ ಸರ್. ಲೇ ಅದು ಇನ್ಸ್ಟಾಗ್ರಾಮ್ ಮೇಲೆ ಕೈ ಕೊಯ್ಕೊಂಡ್ ಏನೋ ಸಾಂಗ್ ಎಡಿಟ್ ಮಾಡ್ತಾರಲ್ಲ. ಅಣ್ಣ ಒಂದ್ ಇನ್ಸ್ಟಾಗ್ರಾಮ್ ನ ಒಂದ್ ರೀಲ್ ಬರ್ತೈತೆ, ಆದ್ರ ಇಂಥವ್ ನಿಂತಿರ್ತಾನ ಕೈ ಇರ್ಲಾರ್ದನು ಸರ್ ಅಂತ ಇರ್ತಾನ ಕೈ ಇರ್ಲಾರ್ದನ ಒಬ್ಬತ್ ಹೋಗ್ತಿರ್ತಾನ ಅತ್ಗ. ಅಲ್ಲೇ ಅಣ್ಣ ಸ್ವಲ್ಪ ವಾಚ್ ಆಗ್ಬಾ ಅಣ್ಣ, ಯಾವ್ದ ಸಾಂಗ್ ಎಡಿಟ್ ಮಾಡ್ತಾರಲ್ಲ. ನಾನ್ ಮಾಡ್ತಿಲ್ಲ ಹುಡುಗರಂದ್ರೆ ಹುಡುಗರು, ಈ ಮಾಸ್ಟರ್ ನಂಗೇನೆ ಇದ್ದಾನೆ ಸ್ವಲ್ಪ ಮಾನಿಟರ್ ಮಾಡಿದ್ರು ನಮ್ಗಿಂತ ಹೆಚ್ಚಾರ ಹಂಗೇನು ನೋಡ್ರಿ ಸರ್. ಹೈಟ್ ಮಾಡ್ತಿರ್ಲೇಟರ್ ಕ್ಯಾನ್ಸಲ್ ಆಯ್ತಾ? ಎಸ್ ಸರ್. ನಾನು ಟ್ಯೂಷನ್ ಯಾರು ಬರ್ತಿರ್ಲಿ? ಬರ್ತೇನಾ ಕ್ವಶನ್ಸ್ ಕಲ್ತ್ನ ಆನ್ಸರ್. 2+2 ಹೌ ಮಚ್ ಸರ್? 9 ಸರ್. ಸರ್ ಸರ್ ನಾನ್ ಸರ್ ನೀನ್ ಹೇಳಿ. 4 ಸರ್ ನೀನ್ ಹೇಳಿ. ನಿಮ್ ಟ್ಯೂಷನ್ ಬರ್ತೀನಿ ಸರ್. 5 ಹಂಗಂದ್ರೆ ಕರೆಕ್ಟ್ ಬಿಡ. ನಾನು ಟ್ಯೂಷನ್ ಬರ್ತಾನ ಅಂದ್ರೆ ಕರೆಕ್ಟ್ ಮಾಡ್ತಾನೇ. ಏ ನಿನ್ನ ಪ್ರಬಂಧ ಬರ್ಬೋಮ ಅಂತ ಹೇಳಿದ್ರೆ ಯಾರ್ಯಾರು ಮಾಡಿರ್ಲಿ ಗಟ್ಟಿ ಕುಂದ್ರ ಫಸ್ಟ್ ಸರ್. ನೀವು ಕುಂದ್ರಿ ಸರ್ ಮೊದ್ಲು. ಏ ನಿನ್ನೆ ಪ್ರಬಂಧ ಮಾಡ್ಕೊಂಬ ಅಂತ ಹೇಳಿದ್ರೆ ಗಟ್ಟಿ ಯಾರ್ಯಾರು ಮಾಡ್ಕೊಂಡ್ ಬಂದಿರ್ಲಿ ಸರ್? ಸರ್ ಸರ್ ಬಾಲೆ ಮಾಡಿ ಎಲ್ಲ ಗಟ್ಟಿ ಎಲ್ಲ ಸರ್. ಎಲ್ಲ ಬರ್ತ ಬರ್ತ ಸರ್ ಕೇಳೋಣ ಕೇಳ್ರಿ. ಬಂದಿಲ್ಲ ಅಂದ್ರ ಬಂದಿಲ್ಲ ಅಂದ್ರ ಬರ್ತ. ಅದೇ ಬಂದಿಲ್ಲ ಅಂದ್ರೆ ಬರ್ತ ಬರ್ತಿಲ್ಲ ಬರ್ತ ನೋಡತ್ತೆ. ಎಸ್ ಸರ್. ಹಸು ಸರ್ ಹಸು. ಹಸು ಹಸು ಒಂದು ಸಾಕು ಪ್ರಾಣಿ, ಅದು ಹಾಲು ಕೊಡುತ್ತದೆ. ಹಾಲಿಂದ ಮೊಸರು ಮಾಡುವ, ಮೊಸರಿಂದ ಮಜ್ಜಿಗೆ ಮಾಡುವ, ಮಜ್ಜಿಗಿಂದ ಬೆಣ್ಣೆ ಮಾಡುವ, ಬೆಣ್ಣೆಯಿಂದ ತುಪ್ಪ ಕಾಯಿಸಬಹುದು, ತುಪ್ಪದಿಂದ ಸಿಹಿಂಡಿಗಳನ್ನು ಮಾಡಬಹುದು. ಹಸು ಒಂದು ಸಗಣಿ ಇನ್ನೊಂದು 4 ಗಾಳಿನ ವಾಹನ, ಅದರಲ್ಲಿ ನೋಡಿದರೆ ಜನರು ಹಸುಗಳಿಗೂ ಸಹ ಕಾಣುತ್ತೆ. ಹಸು ಒಂದು ಸಾಕು ಪ್ರಾಣಿ, ಅದು ಮತ್ತೆ ಹೋಗ್ತಿಲ್ಲ ಹಸು ಹಸು ಅಂತ ಸರ್ ನೀವ್ ಹೇಳಿ. ಬೇರೆ ದಳಂ ಕಡೆ ಇಲ್ಲ ಮತ್ತೆ ಅಲ್ಲೇ ಹೋಗುತ್ತೆ. ಲೈಟಿಂಗ್ ಕಂಬ ಸರ್, ಲೈಟಿಂಗ್ ಕಂಬ ಇರಬಲ್ಲೆ. ಲೈಟಿಂಗ್ ಕಂಬ ಅಲ್ಲಿಂದ ನಮ್ಗೆ ವಿದ್ಯುತ್ ಬರ್ತದೆ, ಅದನ್ನು 2 ತಂತಿಯಿಂದ ನಿಲ್ಲಿಸುತ್ತಾರೆ. ಅದಕ್ಕೆ ಅಲ್ಲಿ ಜನ ಬಂದು ಕೋಣ ಎಮ್ಮೆ ಎಲ್ಲವೂ ಕಟ್ಟುತ್ತಾರೆ, ಅದ್ರ ಜೊತೆಗೆ ಹಸು ಕಟ್ಟುತ್ತಾರೆ. ಹಸು ಒಂದು ಸಾಕ್ತಾನೆ, ಅದು ಹಾಳು ಕೊಡ್ತಾರೆ. ಮತ್ತೆ ಹಸು ಹೋಗ್ತಿಲ್ಲ ಭೂಮಿ ಮೇಲೆ ಕೊಟ್ಟಿದ್ರೆ ಎಷ್ಟು ಮಾಡ್ದಾನ? ಏರೋಪ್ಲೇನ್ ಕೊಡ್ಬೇಡ ಮೇಲೆ ಕೊಡ್ರಿ ಸರ್.
ವಿಮಾನ ಮೂಲಕ ನಾವು ಗಾಳಿಯಲ್ಲಿ ಹಾರಾಡಬಹುದು. ಅಲ್ಲಿ ಅಲ್ಲಿಂದ ಕೆಳಗೆ ನೋಡಿದ್ರೆ ಜನರು ಚಿಕ್ಕ ಆಗಿ ಕಾಣುತ್ತಾರೆ, ಹಾಗೂ ಹಸು ಚಿಕ್ಕ ಆಗಿ ಕಾಣುತ್ತೆ. ಹಸು ಒಂದು ಸಾಕು ಪ್ರಾಣಿ. ಒಂದು ಗ್ರಹನೇ ಬೇಡ, ಬೇರೆ ಗ್ರಹ ಕಡಮ ಸರ್. ಮಂಗಳ ಗ್ರಹ ಸರ್, ಮಂಗಳ ಗ್ರಹ ಹೇಳ್ಬೋದು. ಎಲ್ಲ ಗ್ರಹಂಗೆ ಮಂಗಳ ಗ್ರಹ ಒಂದು. ಅಲ್ಲಿ ನೀರು ಊಟ ಎಲ್ಲವೂ ಸಿಗುತ್ತದೆ. ಅಲ್ಲಿ ನೀರು ಊಟ ಎಲ್ಲವೂ ಸಿಗುತ್ತದೆ. ಅಲ್ಲಿ ಅಲ್ಲಿ ಮನೆ ಕಟ್ಟಬಹುದು, ಹಾಗೂ ನಾವು ವಾಸ ಮಾಡಬಹುದು. ನಾವೊಬ್ರೆ ನಾನು ಹೋದ್ರೆ ನಾನೊಬ್ಬನೇ ಹೋಗ್ತೀನಿ, ಹೆಂಡತಿ ಗಂಡ ಎಲ್ಲರೂ ಹೋಗ್ತಾರೆ. ಹಸು ಅಲ್ಲಿಗೆ ಹಸು ಸಹ ಕರ್ಕೊಂಡು ಹೋಗ್ಬೇಕು. ಹಸು ಒಂದು ಸಾಕು ಪ್ರಾಣಿ. ಅದು ಜಾಸ್ತಿ ಬಂದ ಮಾಡಿ ಗೊತ್ತಿರ ನಿನ್ನ ದೊಡ್ಡ ತೋರಿಸಲಿಲ್ಲ ನಿನ್ ತೋರಿಸಲಿ ಎದಿಲ್ಲ ಹೋಗಕ್ ತೋರಿಸಿಲ್ಲ ನಿನ್ನೆದ ಸರ್. ಏನ ಹೇಳಕತ್ತಿದ್ನಲ್ಲ ಏನ ಹೇಳಕತ್ತಿದ್ನಲ್ಲ ಸರ್. ನಾಳೆ ಸರ್ ಬೆಲ್ಲ ಐತ್ ಸರ್, ಬೆಲ್ಲ ಐತ್ ಸರ್, ನಾಳೆ ಸರ್, ನಾಳೆ ಸರ್. ಥ್ಯಾಂಕ್ ಯು.